ಸೊ ಮೊದಲಿಗೆ ಇಲ್ಲಿ ಕರೆಕ್ಟಾಗಿ ಐದು ಕಾರ್ಡ್ ಬಂದುಬಿಟ್ಟಿದೆ ನೋಡೋಣ ನಾನು ಹಾಗೆ ಆಗಿ ಮಾಡಲಿಕ್ಕೆ ನೋಡಿದೆ ಸೊ ಇಲ್ಲಿ ಐದು ಕಾರ್ಡ್ ಕೊಟ್ಟಿದ್ದಾರೆ ಸೊ ಎಸ್ ಇದನ್ನು ತಿಳ್ಸ್ಕೊಡ್ತೀನಿ ಹಾಗೆ ಮುಂದುವರ್ಸೋಣ ಕಾರ್ಡ್ ವೈಸ್ ಆದರೂ ಆಯ್ಕೆ ಮಾಡ್ಕೊಂಡು ನಿಮಗೆ ಕೆಲವು ನಂಬರಿಗೆ ಸ್ಟಿಕ್ ಆಗಿರ್ತೀರಾ ಇಂಥದ್ದೇ ನಂಬರು ಒಂದು ಒನ್ ಟು ತ್ರೀ ಫೋರ್ ಫೈವ್ ಅಂತ ಆ ಥರ ಸೊ ಡಿಸಿಷನ್ ಒಂದು ಒಳ್ಳೆ ನಿರ್ಧಾರ ಈ ಡಿಸೆಂಬರ್ ಮೂವತ್ತೊಂದಕ್ಕೆ ಮೂವತ್ತೊಂದು ನಂಬರ್ ಇದೆ ತಗೊಳ್ಳಿ ಆ ನಂಬರ್ ಪ್ರಕಾರ ಮೂವತ್ತೊಂದು ಡೇಟ್ ಏನಿದೆ ಅದು ನಿಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಚಾಟಿ ಏಟಿನ ರೀತಿ ಇರುತ್ತೆ ಚಾಟಿ ಏಟ್ ಅಂದರೆ ಗೊತ್ತಿದೆ ಅಲ್ಲ ಸೊ ನಿಮ್ಮ ಒಂದು ಗಿಲ್ಟ್ ಇರ್ಬೋದು ಬೇರೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಸಮಸ್ಯೆಗೆ ಪರಿಹಾರನೋ ಅಥವಾ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ತಿರೋ ಅಥವಾ ನೆಗೆಟಿವಿಟಿ ವಿರುದ್ಧ ಹೋರಾಡಲಿಕ್ಕೆ ಶುರು ಮಾಡ್ತಿರೋ ಏನೋ ಒಂದು ಆ ಥರ ಆಗತ್ತೆ ಸೊ ಖಂಡಿತ ಇಲ್ಲಿ ನೀವು ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ತೀರಾ ರೆಡಿ ಟು ಫೈಟ್ ಅನ್ನೋ ಎನರ್ಜಿಗೆ ಬರ್ತೀರಾ ಅಂತ ಹೇಳ್ತಾ ಇದೆ ಆ ಥರದ ಒಂದು ಡಿಸಿಷನ್ ನಿರ್ಧಾರನ ತೊಗೊಬೇಕಾಗಿರುವಂಥ ಅಗತ್ಯ ಅವಶ್ಯಕತೆ ಎರಡು ಕೂಡ ಇದೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ ಯಾವುದೇ ಪರಿಸ್ಥಿತಿಲಿ ಯಾವುದೇ ಮನಸ್ಥಿತಿಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ನೋವಿನಲ್ಲಿ ಅಥವಾ ಯಾವುದೇ ನಲಿವಿರಲಿ ನಿಮ್ ಜೀವನದಲ್ಲಿ ಏನ್ ಬರುತ್ತೋ ಅದನ್ನ ಒಪ್ಕೊಳ್ಳುವಂತ ಮನಸ್ಥಿತಿಗೆ ಬನ್ನಿ ಎಸ್ ನನ್ನ ಜೀವನದಲ್ಲಿ ಈ ಸಮಸ್ಯೆ ಇದೆ ಎಸ್ ನಾನು ಈ ಜೀವನದಲ್ಲಿ ಈ ಸಮಸ್ಯೆ ಬಂದಿದೆ ಈ ಸಮಸ್ಯೆಯನ್ನ ನಾನು ಎದುರಿಸ್ಲಿಕ್ಕೆ ಸಿದ್ಧವಾಗಿದ್ದೀನಿ ನನ್ನ ಜೀವನದಲ್ಲಿ ಇರುವಂತ ಎಲ್ಲ ಕಣ್ಣೀರನ್ನು ಕೂಡ ನಾನು ತೊಡ್ಕೊ ತೊಡೆದು ಹಾಕ್ಲಿಕ್ಕೆ ನನ್ನ ಜೀವನದ ಕಣ್ಣೀರೇನಿದೆ ನನ್ನಿಂದ ಯಾರ್ ಕಣ್ಣೀರ್ ಹಾಕ್ತಿದ್ದಾರೆ ಸೊ ನನಗೆ ಯಾರು ಸಮಸ್ಯೆ ಮಾಡ್ತಿದಾರೋ ಅವ್ರ ವಿರುದ್ಧ ನಾನು ಹೋರಾಡೋದಕ್ಕೂ ಸಿದ್ಧ ನನ್ನಿಂದ ಯಾರು ಕಣ್ಣೀರ್ ಹಾಕ್ತಿದ್ದಾರೆ ಅವರ ರಕ್ಷಣೆಗೆ ನಾನು ನಿಲ್ಲೋದಕ್ಕೂ ಸಿದ್ಧ ಎಸ್ಪೆಷಲಿ ಇಲ್ಲಿ ಗಣೇಶ ಕಾರ್ಡ್ ಅಲ್ಲಿ ನಂಗೆ ಅಂಗಳ ಪರಮೇಶ್ವರಿ ಎನರ್ಜಿ ಜಾಸ್ತಿ ಬರ್ತಾ ಇದೆ ಸೊ ಅಕ್ಸೆಪ್ಟೆನ್ಸ್ ಕಾರ್ಡ್ ಅಲ್ಲಿ ಮೂವತ್ತೊಂಬತ್ತು ನಂಬರ್ ಇದೆ ಅಗೇನ್ ತ್ರೀ ನಂಬರ್ ಬರುತ್ತೆ ಮೇ ಬಿ ಜನ್ವರಿ ತ್ರೀ ಮೇಜರ್ ಏನು ಇಂಪಾರ್ಟೆಂಟ್ ಇರಬಹುದು ಅಗೇನ್ ಟ್ವೆಂಟಿ ಟೂ ಕೂಡ ನಿಮ್ಗೆ ಏನು ಮೇಜರ್ ಆಗಿ ಆಗ್ಬಹುದು ಮೇ ಬಿ ಮಾರ್ಚ್ ಅಲ್ಲಿ ಕೂಡ ನಿಮ್ಗೇನೋ ಒಂದು ಬದಲಾವಣೆ ಬರ್ಬೋದು ಏನೇ ಇದ್ರೂ ಕೂಡ ನಿಮ್ಮ ಹತ್ರ ಏನಿದೆಯೋ ಹೇಗಿದಿರೋ ಅದನ್ನ ಒಪ್ಕೊಳ್ಳಿ ನಿಮ್ಮಲ್ಲಿರುವ ಕುಂದು ಕೊರತೆಗಳು ಇನ್ನೊಬ್ಬರಿಗೆ ತೋರಿಸ್ತಾ ತೋರಿಸ್ತಾ ಅದು ನಿಮ್ಮ ವೀಕ್ ಪಾಯಿಂಟ್ ಆಗಿ ಬದಲಾಗ್ಲಿಕ್ಕೆ ಅವಕಾಶನ ಮಾಡಿಕೊಡ್ಬೇಡಿ ಅನ್ನೋ ಒಂದು ಸಂದೇಶನ ಕೊಡ್ತಾ ಇದ್ದಾರೆ ಸೊ ತಾಯಿ ಆಶೀರ್ವಾದ ಇದೆ ನಾನು ಕಣ್ಣು ಮುಚ್ಚಿಲ್ಲ ನಾನು ಕಂಡು ತಕೊಂಡು ನೋಡ್ತಾ ಇದ್ದೀನಿ ನಾನು ಇರ್ತೀನಿ ನಿನ್ನ ಜೊತೆ ಸದಾ ಕಾಲ ಅನ್ನೋ ಅಂತ ಒಂದು ಭರವಸೆಯ ನುಡಿ ತಾಯಿ ಕೊಡ್ತಾ ಇದ್ದಾರೆ ಸೊ ಮೂರನೇದು ಇಪ್ಪತ್ತಾರು ನಂಬರ್ ಇದೆ ಇನ್ಸೈಟ್ ಗುರಿ ಗಮನ ಎಲ್ಲವೂ ಕೂಡ ಒಂದೇ ನೇರದಲ್ಲಿ ಇರಲಿ ನಿಮ್ಮ ಗುರಿ ಒಂದ್ ಕಡೆ ನಿಮ್ಮ ಗಮನ ಒಂದ್ ಕಡೆ ಹಾಗೆ ಹೋಗ್ದಿರೋ ಹಾಗೆ ಎಚ್ಚರಿಕೆ ವಹಿಸಿ ಯಾಕೆ ಅಂದರೆ ನೀವು ತಗೊಳ್ಳುವಂತ ನಿರ್ಧಾರ ಏನಿದೆ ಅದನ್ನ ಒಪ್ಕೊಬೇಕು ಒಂದು ಡೈಲಾಗ್ ಇದೆ ಅಲ್ಲ ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ ನನ್ನ ಮಾತು ನಾನೇ ಕೇಳೋದಿಲ್ಲ ಅಂತ ಆ ಥರದ ಎನರ್ಜಿಗೆ ನೀವು ಹೋಗಬೇಕು ಅಂತ ಸ್ಪೆಷಲ್ ಆಗಿ ಇಲ್ಲಿ ತಿಳಿಸ್ಕೊಡ್ತಾ ಇರುವ ನಿಮ್ಮ ನಿರ್ಧಾರನ ನೀವೇ ಬದ್ಲಾಯಿಸಕೂಡ್ದು ಜೊತೆಗೆ ನೀವು ತಗೊಂಡಿರೋ ನಿರ್ಧಾರನ ನೀವು ಒಪ್ಕೊಂಡು ಮುಂದುವರಿಸುವಂಥ ಸಮಯದಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತೆ ನಿಮ್ಮ ಗಮನ ಆ ಕಡೆ ಈ ಕಡೆ ಹರಿದಾಡಬಹುದು ಅಥವಾ ನಿಮ್ಮ ಗಮನನ ಬೇರೆಡೆ ಸೆಳೆದು ನಿಮಗೆ ಮೋಸ ಮಾಡಬಹುದು ಅಥವಾ ನೀವು ಅದರಲ್ಲಿ ಯಶಸ್ಸು ಸಾಧಿಸದೆ ಇರೋ ಹಾಗೆ ನಿಮಗೆ ಸಮಸ್ಯೆಗಳನ್ನ ತಂದಿಡಬಹುದು ಏನೇ ಆಗಲಿ ನಿಮ್ಮ ಸಿಕ್ಸ್ತ್ ಸೆನ್ಸ್ ನಿಮ್ಮ ಇಂಟ್ಯೂಷನ್ ಏನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಯಸುತ್ತೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಟ್ಟು ಅದರ ಕಡೆ ಗಮನನ ಹರಿಸಿದಷ್ಟು ನಿಮ್ಗೆ ಅರ್ಥ ಹೋಗ್ತಾ ಹೋಗುತ್ತೆ ಸೊ ಕಣ್ಣೀರು ಒರೆಸೋ ಕೈ ಯಾವ್ದು ಸಮಸ್ಯೆನ ತಂದಿಡೋ ಕೈ ಯಾವುದು ಎಲ್ಲಿ ನಂಬುದ್ರಿ ಎಲ್ಲಿ ಮೋಸ ಹೋದ್ರಿ ಅಂತ ಸೊ ಕಾಲಿಗೆ ಪೆಟ್ ಹಾಕ್ಬೋದು ಏನಾದ್ರೂ ಚುಚ್ಕೊಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಹೇಳ್ತಾ ಇದೆ ಜೊತೆಗೆ ನೀವು ಸಾಗ್ತಾ ಇರುವಂತ ಹಾದಿ ಏನಿದೆ ನೀವು ಮಾಡಿ ನಿರ್ಧಾರ ತಗೊಂಡು ಮುಂದುವರಿಯುವಂತ ದಾರಿ ಏನಿದೆ ಅದು ಸ್ವಲ್ಪ ಸಮಸ್ಯೆ ತರ್ಬೋದು ಅಷ್ಟು ಹೂವಿನ ಹಾದಿ ಅಲ್ಲ ಅದು ಸೊ ನಿಮಗೆ ಇಲ್ಲಿ ಹಾರೈಸೋರು ಯಾರೂ ಇಲ್ಲ ನೀ ನಡೆಯುವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ ಅಂಥ ವಾಗ್ದೇವಿ ಹಾರೈಸಬಹುದೇ ಹೊರತು ಕಲ್ಲು ಮುಳ್ಳು ಹಾದಿ ಕಠಿಣವಾದ ಹಾದಿಲಿ ನೀವು ಯಾವ ಸಮಸ್ಯೆಯನ್ನು ಬರ್ದಿರೋ ಇರಲಿ ಅಥವಾ ನೀವು ಹೆಚ್ಚು ಡಿಫಿಕಲ್ಟೀಸ್ನ ಎದುರಿಸ್ತಿರೋ ಇರೋ ಹಾಗೆ ಆಗಲಿ ಅಂತ ಯಾರೂ ಹಾರೈಸೋದಿಲ್ಲ ಸೊ ಅಂಥದ್ದೇ ಸಮಯದಲ್ಲಿ ಎಂಥದ್ದೇ ಕಷ್ಟ ಬಂದರೂ ನೀವು ಒಪ್ಕೊಂಡು ನಿಮ್ಮ ನಿರ್ಧಾರ ದೃಢವಾಗಿ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಮಾರ್ಗದರ್ಶನ ಏನು ಸಿಕ್ಕಿದೆ ಅದ್ರ ಮುಖಾಂತರ ಮುಂದುವರಿರಿ ನಿಮ್ಮ ಗಮನ ಎಷ್ಟೇ ಕಷ್ಟ ಬಂದರೂ ಕೂಡ ನಿಮ್ಮ ಲೈಫ್ ಪರ್ಪಸ್ ಏನಿದೆ ನಿಮ್ಮ ಜೀವನದ ಸಮಸ್ಯೆಗಳನ್ನ ನೀವೇ ಬಗೆಹರಿಸಲಿಕ್ಕೆ ಒಂದು ಸ್ಟೆಪ್ ತಗೊಬೇಕಾಗಿರುವಂತ ಅತಿಯಾದ ಅವಶ್ಯಕತೆ ಇದೆ ಅದ್ರ ಜೊತೆಗೆ ಅದು ತುಂಬಾ ಸುಲಭನೂ ಅಲ್ಲ ಬಟ್ ಅಷ್ಟು ಕಷ್ಟ ಅಲ್ಲ ಯಾಕೆ ಅಂದರೆ ಸಂಕಲ್ಪ ನಿಮ್ಮ ನಿರ್ಧಾರದ ಮುಂದೆ ಯಾವ ನಿರ್ಧಾರನೂ ನಡೆಯೋದಿಲ್ಲ ಸತಿ ಸಾವಿತ್ರಿಯವರು ಬ್ರಹ್ಮ ಸಾರಿ ಯಮನಿಂದ ಬ್ರಹ್ಮ ಬರೆದ ಹಣೆ ಬರಹನೇ ಚೇಂಜ್ ಮಾಡಿ ಅವರಿಗೆ ಆಯಸ್ತಂದ್ರಂತೆ ಸೊ ಅವರೆಲ್ಲ ನಮಗೆ ಉದಾಹರಣೆ ಕೊಟ್ಟು ಹೋಗಿರೋದು ಸೊ ನಿಮ್ಮ ಜೀವನದಲ್ಲಿ ಆಗ ಆಗ್ದಿರ ಇರ್ಲಿ ಅಂತ ಹಾರೈಸ್ತೀನಿ ಬಟ್ ಎಚ್ಚರಿಕೆಯಿಂದ ಇರಿ ಓಕೆ ಸೊ ಕಾಲ್ ಬಗ್ಗೆ ಎಚ್ಚರಿಕೆ ಇರಲಿ ಸೊ ಫಿಫ್ಟೀನ್ ನಂಬರ್ ಇದೆ ಸೊ ಸಂಕ್ರಾಂತಿಲಿ ತುಂಬ ಚೆನ್ನಾಗಿದೆ ಸಂಕ್ರಾಂತಿ ದಿನ ನಿಮ್ಗೆ ಯಾರಿಗೂ ಧ್ಯಾನ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ಕುತ್ಕೊಳ್ಳಿ ಕೂತ್ಕೊಂಡು ಪದ್ಮಾಸನ ಹಾಕ್ಕೊಂಡು ಕೈಯಲ್ಲಿ ಒಂದು ಸಂಕಲ್ಪ ಮುದ್ರೆ ನಿಮ್ಗೆ ಇಷ್ಟ ಬಂದಿದ್ದು ಇಟ್ಕೊಂಡು ಯಾವ ದೇವ್ರ ಮಂತ್ರ ಜಪ ತಪ ಏನು ಬರಲಿಲ್ಲ ಅಂದ್ರು ಓಂಕಾರ ನಾದ ಮಾಡಿ ಓಂ ಓಂ ಅಂತ ಹೇಳ್ಕೊಂಡು ನಾಭಿಯಿಂದ ಹೊರಗೆ ಬರೋ ಹಾಗೆ ಪ್ರ್ಯಾಕ್ಟೀಸ್ ಮಾಡಿ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗುತ್ತೆ ಡಿಫಿಕಲ್ಟೀಸ್ ಇರುತ್ತೆ ಏನೇನೋ ಮೈಂಡಿಗೆ ಬರುತ್ತೆ ಸೊ ಅದಾದಮೇಲೆ ನಿಮಗೆ ಒಂದೊಂದೇ ಕಾಣಿಸ್ತಾ ಹೋಗುತ್ತೆ ನಿಮ್ಮ ಇಂಟ್ಯೂಷನ್ ಅದನ್ನೇ ಹೇಳ್ತಾ ಇದೆ ನಿಮಗೆ ಕಾಣಿಸ್ತಾ ಹೋಗುತ್ತೆ ನೀವು ಹೆಚ್ಚು ಆಧ್ಯಾತ್ಮಿಕವಾಗಿ ಕನೆಕ್ಟ್ ಆದಷ್ಟು ನಿಮ್ಮ ಜೀವನದಲ್ಲಿ ಈ ಕಟ್ಟುಗಳನ್ನ ಕಟ್ಟಿರೋದು ಯಾರು ಯಾರಿಂದ ಈ ಕಟ್ಟು ಕಟ್ಟಲಾಗಿದೆ ನಿಮಗೆ ಅಡೆತಡೆ ತಂದಿರೋರು ಯಾರು ನಿಮ್ಮ ಜೀವನದಲ್ಲಿ ಸಮಸ್ಯೆ ತಂದಿರೋರು ಯಾರು ನಿಮ್ಮ ಬಗ್ಗೆ ಯಾರ್ಯಾರು ಶತ್ರುಗಳಿದ್ದಾರೆ ಅಥವಾ ಮುಂದೆ ಏನಾಗುತ್ತೆ ಇವಾಗ ಕುತ್ಕೊಂಡು ಹೇಗೆ ಹೇಳ್ತಾ ಇದ್ದೀನಿ ನಾನು ಆ ರೀತಿ ನೀವು ಹೇಳುವಂಥ ಅಥವಾ ನೀವು ಯಾರಿಗೂ ಹೇಳಿದ್ರು ಬೇಡ ನಿಮ್ಮ ಜೀವನದ ಸಮಸ್ಯೆಗಳನ್ನ ನೀವೇ ಬಗೆಹರಿಸ್ಕೊಳ್ಳುವಂಥ ಹಂತಕ್ಕೆ ಖಂಡಿತ ತಲುಪ್ತೀರ ಸಾಧ್ಯ ಆದರೆ ದಿನದಲ್ಲಿ ಒಂದು ಎರಡು ನಿಮಿಷ ಸೂರ್ಯನ ದಿಟ್ಟಿಸಿ ನೋಡುವಂಥದ್ದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಟ್ ಮಟ್ಟ ಮಧ್ಯಾಹ್ನ ಹೋಗಿ ನೋಡಬೇಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಕಣ್ಣಿನ ಕ್ಷಮತೆ ಎಷ್ಟಿದೆ ಅಷ್ಟು ಸೂರ್ಯನನ್ನ ದಿಟ್ಟಿಸ್ತಾ ಬನ್ನಿ ಸೊ ನಿಮ್ಮ ಜೀವನದಲ್ಲಿ ಆಗುವಂತ ಬದಲಾವಣೆನ ನೀವೇ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಯಾರೂ ಬದಲಾವಣೆ ತರೋದಿಲ್ಲ ಇಲ್ಲಿಂದ ಇಲ್ಲಿವರೆಗೂ ಕಾರ್ಡ್ ಹೇಳ್ತಾ ಇರೋದು ನಿಮ್ಮ ಜೀವನದ ಬದಲಾವಣೆಗೆ ನೀವೇ ಮುಂದಿನ ಅಡಿ ಇಡಬೇಕು ಅಂತ ಸೊ ಏನೇ ಆದ್ರೂ ಗಣೇಶ ಆದರೆ ಇಡೀ ಗ್ರಹಮಂಡಲನ್ನೇ ಅಲ್ಲೋಲ್ಲ ಕಲ್ಲೋಲ್ಲ ಆದ್ರೂ ಸರಿ ನಾನು ನಿನ್ನ ರಕ್ಷಣೆಗೆ ಸದಾ ಇರ್ತೀನಿ ನಿನ್ನ ಊರ್ಜನ ಅಥವಾ ನಿನ್ನ ಆತ್ಮನ ಅಥವಾ ನಿನ್ನ ಒಂದು ಪ್ರಭೆ ಏನಿದೆ ಅದು ರಕ್ಷಣೆ ಮಾಡೋದು ನನ್ನ ಹೊಣೆ ನನ್ನನ್ನು ಎಲ್ಲಿಂದ ಅವರು ದೂರ ನಿನ್ನ ನಿನ್ನ ನಿನಗೆ ಸಹಾಯ ಮಾಡದಿರೋ ಹಾಗೆ ನನ್ನನ್ನು ಎಷ್ಟೇ ದೂರ ತಳ್ಳಿದ್ರು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಿಂದ ಬೇಕಾದರೂ ನಾನು ಬರ್ತೀನಿ ಹೇಗೆ ಬೇಕಾದರೂ ಬರ್ತೀನಿ ಇದು ನನ್ನ ಫೈಟ್ ನೀನು ನಿರ್ಧಾರ ಮಾಡು ನಾನು ಈ ಫೈಟ್ನ ಗೆಲ್ತೀನಿ ನನ್ನ ಜೀವನದಲ್ಲಿ ಎಂಥದ್ದೇ ಸಮಸ್ಯೆ ಬಂದರು ಅಂತ ಆ ಫೈಟ್ಗೆ ಬೆನ್ನೆಲುಬಾಗಿ ನಾನು ನಿಲ್ತೀನಿ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ನಾನು ನಿಲ್ತೀನಿ ಈ ಸೋಲು ಗೆಲುವು ನನ್ನದು ಬಟ್ ನಿನ್ನ ಮುಖಾಂತರ ಆಗ್ಬೇಕಾಗಿದೆ ನೀನು ನನ್ನ ಮೇಲೆ ನಂಬಿಕೆ ಇಡು ನೀನು ನನ್ನ ಮೇಲೆ ವಿಶ್ವಾಸ ಇಟ್ಟು ಮುಂದುವರ್ಸು ಸು ನಾನು ಇದೀನಿ ಅಂತ ಹೇಳ್ತಾ ಇದೆ ಜೊತೆಗೆ ಫುಲ್ ಫಿಲ್ಮೆಂಟ್ ನಿಮ್ಮ ಒಂದು ನಿರ್ಧಾರ ನಿಮ್ಮೆಲ್ಲ ಆಸೆಗಳನ್ನ ಬೈಕೆಗಳನ್ನ ಈಡೇರಿಸುತ್ತೆ ನಿಮ್ಮ ಹೃದಯ ತುಂಬ ಸಂತೋಷದಿಂದ ಜ್ಞಾನನ ಪಡ್ಕೊಳ್ಳುತ್ತೆ ಅದ್ರ ಜೊತೆಗೆ ನಿಮ್ಮ ಕ್ರೌನ್ ಚಕ್ರ ಹೆಚ್ಚು ಆಕ್ಟಿವ್ ಆಗುವಂತ ಸಾಧ್ಯತೆ ಇದೆ ಇಲ್ಲಿ ಆರು ನಂಬರ್ ಇದೆ ಆರು ನಂಬರ್ ಜನವರಿ ಆರು ಇರಬಹುದು ಅಥವಾ ಜುಲೈ ಆರ್ ಇರಬಹುದು ಅಥವಾ ಜೂನ್ ಆರ್ ಇರಬಹುದು ಈ ಡೇಟ್ ಅಲ್ಲಿ ಹುಟ್ಟಿರೋರಿಗೆ ಎಸ್ಪೆಷಲಿ ತುಂಬಾ ಬೆನಿಫಿಟ್ ಆಗಬಹುದು ಅಥವಾ ಅವರ ವಿಶ್ ಫುಲ್ಫಿಲ್ಮೆಂಟ್ ಅವರ ಬರ್ಡೇ ದಿನ ಆಗುತ್ತೆ ಎಸ್ಪೆಷಲಿ ಯಾರ ಬರ್ತ್ಡೇ ಇದೆ ಅವ್ರ ಬರ್ತ್ಡೇ ದಿನ ಈ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ ಅಂತ ಒಂದು ಸ್ಪೆಷಲ್ ಸಂದೇಶ ಇಲ್ಲಿ ಇದೆ ಯಾರಿಗೆ ಏನು ಅಂತ ಗೊತ್ತಿಲ್ಲ ಜೊತೆಗೆ ಸಾಕಷ್ಟು ಇನ್ವಿಟೇಷನ್ ಬರಬಹುದು ನಿಮಗೆ ಸಾಕಷ್ಟು ಟು ಡೂ ಲಿಸ್ಟ್ ತುಂಬ ಇರಬಹುದು ಅದೆಲ್ಲವನ್ನು ಸರಿಪಡಿಸ್ಕೊಳ್ತಾ ಹೋಗಿ ನಿಮ್ಮ ಹರ್ಕೆ ಅಥವಾ ನಿಮ್ಮ ಪ್ರಾರ್ಥನೆ ಏನಿದೆ ಅದು ಈಡೇರಿಸ್ಕೊಡು ಭಗವಂತ ಅಂತ ಕೃಷ್ಣನಲ್ಲಿ ಅಥವಾ ಗಣೇಶನಲ್ಲಿ ಒಂದು ಸಂದೇಶನ ಅಥವಾ ಒಂದು ಹರ್ಕೆನ ಅಥವಾ ಒಂದು ಪ್ರಾರ್ಥನೆ ಅಥವಾ ಸಂಕಲ್ಪ ಅಥವಾ ನಿಮ್ಮ ಬೇಡಿಕೆ ಏನಿದೆ ಅದನ್ನ ಒಂದು ಹರ್ಕೆಯ ರೂಪದಲ್ಲಿ ಕಟ್ಟಿಡಿ ಇದರಿಂದ ಖಂಡಿತ ಅದು ನೆರವೇರುತ್ತೆ ಅಂತ ಹೇಳ್ತಾ ಇದೆ ತುಂಬ ಡೀಪ್ ಆಗಿ ಮೆಸೇಜ್ ಬರ್ತಾ ಇದೆ ಬಟ್ ನಂಗೆ ಗೊತ್ತಿಲ್ಲ ಹೇಗೆ ಹೇಳಬೇಕು ಅಂತ ನಿಲ್ತಾನೇ ಇಲ್ಲ ಆ ತರ ಇದೆ ಸೊ ಎಸ್ ಮೊದಲನೇ ಚಕ್ರ ತುಂಬ ಬ್ಲಾಕೇಜಸ್ ಇದೆ ಮೊದಲನೇ ಚಕ್ರ ಆರನೇ ಚಕ್ರ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಬೇಕು ಯಾರು ಫೈನಾನ್ಸಿಯಲ್ಲಿ ತುಂಬ ಅಥವಾ ಕಾನ್ಫಿಡೆನ್ಸಲ್ಲಿ ಅಥವಾ ಫ್ಯಾಮಿಲಿ ಲೈಫಲ್ಲಿ ಡಿಫಿಕಲ್ಟೀಸ್ನ ಎದುರಿಸ್ತಾ ಇದ್ದೀರಾ ಫೋಕಸ್ ಆನ್ ಯುವರ್ ಕುಂಡಲಿನಿ ಅಥವಾ ಮೊದಲನೇ ಚಕ್ರ ಬೇಸ್ ಚಕ್ರ ಏನಿದೆ ಅದ್ರ ಮೇಲೆ ನೀವು ಹೆಚ್ಚು ಗಮನ ಹರಿಸಿ ಆಗ ನಿಮ್ಮಲ್ಲಿ ದೃಢ ವಿಶ್ವಾಸ ಬರುತ್ತೆ ಆಗ ನಿಮ್ಮ ಸಂಕಲ್ಪ ದೃಢವಾಗಿ ನಿಲ್ಲುತ್ತೆ ಈಗೊಂದು ನಿರ್ಧಾರ ತೊಗೊಂಡಿರ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆ ನಿರ್ಧಾರ ಬಿಟ್ಟು ಹೋಗಿರುತ್ತೆ ಚಂಚಲ ಮನಸ್ಸನ್ನು ಹಿಡಿದದಲ್ಲಿ ಇಡಬೇಕು ಅಂದರೆ ಮೊದಲನೇ ಚಕ್ರ ತುಂಬ ಇಂಪಾರ್ಟೆಂಟ್ ಅದ್ರ ಮೇಲೆ ಹೆಚ್ಚಿನ ಗಮನನ ಹರಿಸಿ ಸೊ ನಲವತ್ತೆರಡು ನಂಬರ್ ಇದೆ ಅಗೇನ್ ಅಚೀವ್ಮೆಂಟ್ ತುಂಬಾ ಅಚೀವ್ಮೆಂಟ್ ಮಾಡ್ತೀರಾ ಸೊ ತುಂಬ ಅಚೀವ್ಮೆಂಟ್ ಇದೆ ಸಿದ್ಧಿ ಬುದ್ಧಿ ಸಮೇತ ಇಲ್ಲಿ ಗಣೇಶ ಇದ್ದಾರೆ ಸೊ ಸಂಕಷ್ಟ ಹರ ಗಣೇಶ ಅಂತಿರೋ ಸಿದ್ಧಿ ಬುದ್ಧಿ ಗಣೇಶ ಅಂತಿರೋ ವಿದ್ಯಾ ವಿನಾಯಕ ಅಂತಿರೋ ಸೊ ಎಲ್ಲ ರೀತಿಯ ಸಕ್ಸಸ್ನೂ ಕೊಡ್ತಾರೆ ಎಲ್ಲ ರೀತಿಯ ಸಕ್ಸಸ್ಸು ಬರೀ ಅವರೊಬ್ಬರೇ ಬರ್ತಾ ಇಲ್ಲ ಅವರ ದಂಪತಿಗಳ ಜೊತೆಗೆ ಅವರ ಮಕ್ಕಳು ಶುಭ ಲಾಭನೂ ಕೂಡ ಕರ್ಕೊಂಡ್ಬರ್ತಾರೆ ಗಣೇಶನ ಮಕ್ಕಳು ಶುಭ ಲಾಭ ಸೊ ಅವರಿಬ್ಬರನ್ನು ಕೂಡ ಕರ್ಕೊಂಡ್ಬರ್ತಾರೆ ಸೊ ನಿಮ್ಮ ಒಂದು ನಿರ್ಧಾರ ಏನಿದೆ ಅದು ಅಚೀವ್ಮೆಂಟ್ಗೆ ಬಂದು ನಿಲ್ಲುತ್ತೆ ಸೊ ಏನೇ ಆದರೂ ನಿಮ್ಮ ನಿರ್ಧಾರದ ರಿಫ್ಲೆಕ್ಷನ್ ಸಾಧ್ಯ ಆದಷ್ಟು ನವಿಲುಗರಿ ಎನರ್ಜಿ ಇದೆ ಕೃಷ್ಣನ ಎನರ್ಜಿ ಸೊ ಅದು ಕೂಡ ತುಂಬಾ ಒಳ್ಳೆ ರೀತಿ ಇಲ್ಲಿ ಆಗತ್ತೆ ಸೊ ಕೆಪಾಸಿಟಿ ಆಫ್ ಲವ್ ಇಲ್ಲಿ ನಾಲ್ಕ್ ನಂಬರ್ ಇದೆ ಇಲ್ಲಿ ಮೂವತ್ನಾಲ್ಕು ನಂಬರ್ ಇದೆ ಸೊ ನಂಬರ್ ಇಂಪಾರ್ಟೆಂಟ್ ಇರಬಹುದು ಕೆಲವರಿಗೆ ಅದಕ್ಕೆ ಹೇಳ್ತಾ ಇದ್ದೀನಿ ಸಾರಿ ನಾ ಹೇಳ್ತಾ ಇಲ್ಲ ಅವ್ರು ತಿಳಿಸ್ಕೊಡ್ತಾ ಇರ್ತಾರೆ ಕೆಪಾಸಿಟಿ ಆಫ್ ಲವ್ ನಿಮ್ಮ ಪ್ರೀತಿಗೆ ಅರ್ಹರಾಗಿರೋರಿಗೆ ನೀವು ಪ್ರೀತಿನ ಕೊಡಿ ಜೊತೆಗೆ ನಿಮ್ಮ ಶತ್ರುಗಳಿಗೂ ಕೂಡ ನಿಮ್ಮ ಪ್ರೀತಿನ ಹಂಚುವಂಥ ಕಾರ್ಯನ ಶುರು ಮಾಡಿ ಎಸ್ ವಾರ್ ಒಂದು ಕಡೆ ನಡೀತಾನೆ ಇರಬೇಕು ಶತ್ರುಗಳ ಜೊತೆ ಅದ್ರ ಜೊತೆಗೆ ಶತ್ರುಗಳಿಗೆ ಪ್ರೀತಿನೂ ಕೂಡ ಹಂಚ್ತಾ ಇರಬೇಕು ಅದು ಕೂಡ ತುಂಬಾ ಮುಖ್ಯ ಸೊ ಸಾಕಷ್ಟು ಹಣ ಕೂಡ ಬರುತ್ತೆ ಅಗೇನ್ ಮಗುವಿನ ಮುಗ್ಧತೆನ ಕಳ್ಕೊಂಬೇಡಿ ಇದ್ರ ಮಧ್ಯೆ ಅಂತ ಹೇಳ್ತಾ ಇದ್ದಾರೆ ಗಣೇಶ ಎಷ್ಟೇ ನೀವು ದೊಡ್ಡವರಾದ್ರೂ ಎಂಥದ್ದೇ ನೀವು ವಿಜಯನ ಸಾಧಿಸಿದ್ರು ಕೃಷ್ಣನ ತುಂಟಾಟಗಳು ಅಥವಾ ಗಣೇಶನ ಬಾಲಲೀಲೆಗಳನ್ನ ಲೀಲೆಗಳನ್ನ ನೆನೆಸ್ಕೊಳ್ತಾ ಇರಿ ಸಾಧ್ಯ ಆದಷ್ಟು ನಿಮ್ಮ ಮನಸ್ಸಿನ ಮಗುವನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಸೊ ಫ್ಯಾಮಿಲಿ ಲೈಫ್ ಕೂಡ ತುಂಬಾ ಶುರು ಆಗುತ್ತೆ ಕೆಲವ್ರಿಗೆ ಫ್ಯಾಮಿಲಿ ಮದುವೆ ಯೋಗ ಕೂಡ ಇದೆ ಸೊ ಎಸ್ ಸಾಕಷ್ಟು ಯಶಸ್ಸು ಸಾಕಷ್ಟು ಪ್ರೀತಿ ಒಂದು ನ್ಯೂ ಬಿಗಿನಿಂಗ್ ಖಂಡಿತ ಇದೆ ಸೊ ಮುಂದಿನ ಗೌರಿ ಹಬ್ಬದಷ್ಟರಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಕೂಡ ಬರಬಹುದು ಸೊ ಸಾಕಷ್ಟು ಸಂದೇಶ ಬರ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಖಂಡಿತ ನ್ಯೂ ಬಿಗಿನಿಂಗ್ ಇದೆ ಗಣೇಶನಿಗೆ ಶರಣು ಶರಣು ಹೇಳ್ತಾ ಶರಣು ಶರಣು ಅಂತ ತಿಳಿಸ್ತಾ ಗಣೇಶನ ಪಾದಕ್ಕೆ ವಂದನೆ ಹೇಳ್ತಾ ರೀಡಿಂಗ್ ಮುಗಿಸೋಣ ನಿಜವಾಗ್ಲೂ ಇಷ್ಟ ಆದರೆ ವಾಗ್ದೇವಿ ಚಾನೆಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ